ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್ ಫ್ರೆಂಡ್ಸ್ ಈವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಟ್ಟಾರೆಯಾಗಿ ಮುನ್ನೂರು ಸಬ್ಸ್ಕ್ರೈಬ್ಗಳಾಗಿವೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿದಂಥ ನನ್ನ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಫ್ರೆಂಡ್ಸ್ ಈಗ ಐ ಪಿ ಎಲ್ ಸ್ಟಾರ್ಟ್ ಆಯಿತು ಐ ಪಿ ಎಲ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಫ್ರ್ಯಾಂಟೈಸಿ ಗೇಮನ್ನು ಡೌನ್ಲೋಡ್ ಮಾಡಿಕೊಂಡು ಹಣವನ್ನು ಗಳಿಸ್ಬೇಕಂತ ಎಲ್ಲರ ತರಲ್ಲಿ ಒಂದು ಆಲೋಚನೆ ಇದ್ದೇ ಇರುತ್ತೆ ಬಟ್ ಕೆಲವು ಹಿಂದ್ ದಿನಗಳಷ್ಟೇ ನಾನು ಒಂದು ಮೈ ಲೆವೆನ್ ಸರ್ಕಲ್ ಆ್ಯಪ್ ಬಗ್ಗೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಯೂಸ್ ಮಾಡ್ಕೊಳ್ಳೋದು ಎಂಬುದ್ರ ಬಗ್ಗೆ ಒಂದಿಷ್ಟು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಅದಾದ ತಕ್ಷಣ ಈಗ ಒಂದಿಷ್ಟು ಜನರು ಕಮೆಂಟನ್ನು ಹಾಕ್ತಾ ಇದ್ದಾರೆ ಏನಪ್ಪ ಅಂತಂತಂದರೆ ನಾವು ಇನ್ಸ್ಟಾಲನ್ನು ಮಾಡಿಕೊಂಡ್ವಿ ಬಟ್ ನಮಗೆ ಬೋನಸ್ಸು ಜಮಾ ಆಗ್ತಾ ಇಲ್ಲ ಅಂತಂತ ಹೇಳ್ತಾ ಇದ್ದಾರೆ ಆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮಗೆ ಬೋನಸ್ ಯಾವ ರೀತಿ ಬರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಐಕನ್ ಮೇಲೇನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಇಲ್ಲಿ ಬೇರೆ ರೆಫರ್ ಮಾಡಿದರೆ ಅಷ್ಟೇ ನಮಗೆ ದುಡ್ಡು ಜಮಾ ಆಗೋಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ರೀತಿ ಇದೆ ಫ್ರೆಂಡ್ಸ್ ನಾನು ಪ್ರಥಮವಾಗಿ ಒಂದು ಮೊದಲನೇ ರೀತಿಯ ಯಾವ ರೀತಿಯಲ್ಲಿ ನಮಗೆ ಬೋನಸ್ ಬರುತ್ತೆ ಎಂಬುದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಈಗ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಲಿಂಕ್ ಹಾಕಿದೆ ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟು ಜಮಾ ಆಗೋಲ್ಲ ನನಗೂ ಸಹ ಅಮೌಂಟು ಜಮಾಗಲ್ಲ ಅದೇನಪ್ಪ ಅಂತಂತಂದರೆ ನೀವು ಇನ್ಸ್ಟಾಲನ್ನು ಮಾಡಿಕೊಂಡು ನಾವು ಅಥವಾ ನೀವು ಯಾರಿಗಾದರೂ ಸೆಂಡ್ ಮಾಡಿದರೆ ಅವರು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಗೇಮನ್ನು ಆಡಬೇಕು ಆಡಿದ ತಕ್ಷಣ ಒ ಐವತ್ತೊಂದು ರೂಪಾಯಿನ ನಮಗೆ ಕ್ಯಾಶ್ ಬೋನಸ್ಸಾಗಿ ಕೊಡ್ತಾರೆ ಅದಾದ ತಕ್ಷಣ ಅದಕ್ಕಿಂತ ಮುಂಚೆ ಈಗ ನೀವು ಫಾರ್ ಆಗಿ ನೀವು ಆ್ಯಪನ್ನು ಇನ್ಸ್ಟಾಲ್ ರಿಜಿಸ್ಟ್ರೇಷನ್ ಆದರೆ ಈಗ ನಿಮ್ಮ ಅಕೌಂಟ್ನಲ್ಲಿ ರುಪಿ ಇಲ್ಲ ಅಮೌಂಟ್ ಇಲ್ಲ ಅಮೌಂಟ್ ಇಲ್ಲ ಅಂದ ತಕ್ಷಣ ನೀವು ಯೋಚನೆ ಮಾಡ್ತಕ್ಕಂಥದ್ದು ಏನಿಲ್ಲ ಸಿಂಪಲ್ಲಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಮೈ ಲೆವೆನ್ ಸರ್ಕಲ್ ಅಕೌಂಟಿಗೆ ಒಂದು ನೂರು ರೂಪಾಯಿನ ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಿಮಗೆ ಐವತ್ತು ರೂಪಾಯಿಯನ್ನ ಬೋನಸ್ ಕೊಡ್ತಾರೆ ನಿಮಗೆ ಟೋಟಲ್ ಜಮ ಆಗುವುದು ಒಂದು ನೂರ ಐವತ್ತು ರೂಪಾಯಿ ಅದೇ ರೀತಿ ಎರಡು ನೂರು ರೂಪಾಯಿ ನೀವು ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದರೆ ಒಂದು ನೂರ ಐವತ್ತು ರೂಪಾಯಿ ಬೋನಸ್ ಕೊಡ್ತಾರೆ ಟೋಟಲ್ ಮುನ್ನೂರ ಐವತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮ ಆಗುತ್ತೆ ಅದೇ ರೀತಿ ನೀವು ಐದು ನೂರು ರೂಪಾಯಿಗಳನ್ನು ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಮೈ ಲವನ್ ಸರ್ಕಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನೂರು ರೂಪಾಯಿ ಮತ್ತು ಕ್ಯಾಶ್ ಬೋನಸ್ ಕೊಡ್ತಾರೆ ಟೋಟಲ್ ಅದು ಒಂದು ಸಾವಿರ ಆಗುತ್ತೆ ಅದೇ ರೀತಿ ನೀವು ಒಂದು ಸಾವಿರ ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದರೆ ಒಂದು ಸಾವಿರದ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅದು ಟೋಟಲ್ ಎರಡು ಸಾವಿರದ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ರೀತಿಯಾಗಿ ನಿಮಗೆ ಕ್ಯಾಶ್ ಬೋನಸ್ ಒಂದು ಸಿಗ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂತಂದರೆ ಈಗ ನಾನು ನಿಮಗೆ ಅಪ್ಲಿಕೇಶನ್ನ ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ರೆಫರ್ ಎಂಡ್ ಅರ್ನ್ ಅಂತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ತಕ್ಷಣ ಇಲ್ಲಿ ಮೇಲುಗಡೆ ಕಾಣುತ್ತೆ ಐದುನೂರು ರೂಪಾಯಿ ಬೋನಸ್ ಪರ್ ಫ್ರೆಂಡ್ ಅಂತ ಇದೆ ಇದರ ಅರ್ಥ ಏನಪ್ಪ ಅಂತಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದಿಷ್ಟು ಜನರು ನನಗೆ ಕಮೆಂಟನ್ನು ಹಾಕ್ತಾ ಇದ್ದೀರಾ ಇಲ್ಲ ಸರ್ ನಾವು ರೆಫರ್ ಮಾಡಿದ್ವಿ ಆದರೆ ನಮಗೆ ಅಮೌಂಟು ಜಮಾ ಇಲ್ಲ ಬಟ್ ಅದರಲ್ಲಿ ಐದುನೂರು ರೂಪಾಯಿ ಬೋನಸ್ ಸಿಗುತ್ತೆ ಹೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ನನಗೆ ಕ್ವಶನು ಕೇಳಿದರು ಅದಕ್ಕಾಗಿ ನಾ ಇಲ್ಲಿ ಏನು ಹೇಳುತ್ತೇನಪ್ಪ ಅಂತಂತಂದರೆ ಈಗ ನೀವು ರೆಫರ್ ಮಾಡಿದಂತಹ ವ್ಯಕ್ತಿ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಗೇಮನ್ನು ಆಡಬೇಕು ಯಾವುದು ದುಡ್ಡು ಕಟ್ಟಿ ಗೇಮನ್ನು ಆಡಬೇಕು ಆವಾಗ ನಿಮಗೆ ಐವತ್ತೊಂದು ರೂಪಾಯಿ ಜಮಾ ಆಗುತ್ತೆ ಅದೇ ರೀತಿ ನೀವು ರೆಫರ್ ಮಾಡಿದಂಥ ಫ್ರೆಂಡ್ಸ್ ಅದರಲ್ಲಿ ಮ್ಯಾಚ್ ಕಟ್ಟಿ ಆಡ್ತಾ ಬಂದರೆ ಒಂದು ಮ್ಯಾಚ್ಗೆ ನಿಮಗೆ ನಾಲ್ಕು ರೂಪಾಯಿ ಬೋನಸ್ ಅಂತ ಕೊಡ್ತಾರೆ ಹಾಗೆ ಒಂದು ನೂರ ಐವತ್ತು ಮ್ಯಾಚ್ಗೆ ನಿಮಗೆ ನಾಲ್ಕು ರೂಪಾಯಿ ಅಂತ ಮಾಡಿದರೆ ಒಂದು ನೂರ ಇಪ್ಪತ್ತೈದು ಇಂಟು ನಾಲ್ಕು ಇಸ್ಕ್ವಲ್ ಟು ಫೈವ್ ಹಂಡ್ರೆಡ್ ಬೋನಸ್ ಇದು ಒಂದು ನೂರ ಇಪ್ಪತ್ತೈದು ಮ್ಯಾಚಸ್ಗಳನ್ನು ಕಟ್ಟಿ ನೀವು ರೆಫರ್ ಮಾಡಿದಂಥ ವ್ಯಕ್ತಿ ಆಟ ಆಡಿದರೆ ನಿಮಗೆ ಐದುನೂರು ಬೋನಸ್ ಬರುತ್ತೆ ಅಕಸ್ಮಾತ್ ಒಂದು ನೂರ ಇಪ್ಪತ್ತಾರನೇ ಮ್ಯಾಚ್ ಕಟ್ಟಿದರೆ ನಿಮಗೆ ಬೋನಸ್ ಬರಲ್ಲ ಅದಕ್ಕಾಗಿ ಈ ರೀತಿಯಾಗಿ ಬೋನಸ್ ಬರ್ತಾ ಇರುತ್ತೆ ಈ ರೀತಿಯಾಗಿ ಬೋನಸ್ ಬರ್ತಾ ಇರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಈಗ ನಾನು ಇಲ್ಲಿ ಮೇಲೆ ಸಿಂಬಲ್ ಕಾಣ್ತಾ ಇದೆಯಲ್ಲ ಇಲ್ಲಿ ಎರಡು ಮನಿ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಆದ ತಕ್ಷಣ ನೀವು ನೋಡ್ತಾ ಇರ್ಬೋದು ನಾನು ಆಗಲಿ ನಿಮ್ಗೆ ಹೇಳಿದ್ನಲ್ಲ ನೂರು ರೂಪಾಯಿ ನೂರು ರೂಪಾಯಿನ ನಾವು ನಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದರೆ ಐವತ್ತು ರೂಪಾಯಿ ಜಮ ಆಗುತ್ತೆ ಎರಡು ನೂರು ರೂಪಾಯಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಒಂದು ನೂರ ಐವತ್ತು ರೂಪಾಯಿ ಬೋನಸ್ ಆಗಿ ನಮಗೆ ಜಮ ಆಗುತ್ತೆ ಟೋಟಲ್ ಆಗಿ ಐವತ್ತು ಜಮ ಆಗುತ್ತೆ ಇಲ್ಲಿ ಒಂದು ಸಾವಿರ ನಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದರೆ ಒಂದು ಸಾವಿರದ ಐದುನೂರು ರೂಪಾಯಿ ಟೋಟಲಾಗಿ ಎರಡು ಸಾವಿರದ ಐದುನೂರು ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಇಲ್ಲಿ ಐದುನೂರು ಪ್ಲಸ್ ಐದುನೂರು ಇಸ್ಕೊಳ್ಟು ಒಂದು ಸಾವಿರ ಈ ರೀತಿಯಾಗಿ ನಮಗೆ ಬೋನಸ್ ಬರ್ತಾ ಹೋಗುತ್ತೆ ಇಲ್ಲಿ ನಾವು ರೆಫರ್ ಮಾಡಿದಂತಹ ವ್ಯಕ್ತಿಗಳು ಮ್ಯಾಚ್ ಕಟ್ಟಿದ ತಕ್ಷಣ ಕಟ್ಟದೆ ಮ್ಯಾಚನ್ನು ಕಟ್ಟಿ ಪೇಡ್ ಅಂದರೆ ಕ್ಯಾಶನ್ನು ಕಟ್ಟಿ ಆಟ ಆಡಿದರೆ ಮಾತ್ರ ನಮಗೆ ಒಂದು ಮ್ಯಾಚಿಗೆ ನಾಲ್ಕು ರೂಪಾಯಿ ಅಂತ ಒಂದು ನೂರ ಇಪ್ಪತ್ತೈದು ಮ್ಯಾಚಸ್ಗೆ ನಾಲ್ಕು ರೂಪಾಯಿ ಅಂತ ಇಜ್ಕೊಳ್ತು ಮಾಡಿರಿ ನಿಮಗೆ ಲೆಕ್ಕ ಸಿಗುತ್ತೆ ಇಸ್ಕೊಲ್ಟು ಐದುನೂರು ಪ್ಲಸ್ ಫಸ್ಟ್ ಮ್ಯಾಚ್ ಅಂದರೆ ನೀವು ರೆಫರ್ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಫಸ್ಟ್ ಮ್ಯಾಚ್ ಆಡಿದಂಥ ವ್ಯಕ್ತಿ ಅದರ ಅದರದ್ದು ಆಗಿ ಐವತ್ತೊಂದು ರೂಪಾಯಿ ಕೊಡ್ತಾರೆ ನಿಮಗೆ ಟೋಟಲ್ ಜಮಾ ಆಗೋದು ಐದುನೂರ ಐವತ್ತೊಂದು ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಒಬ್ಬ ವ್ಯಕ್ತಿಯಿಂದ ಅಂದರೆ ಪರ್ ಫ್ರೆಂಡ್ ಅದೇ ರೀತಿ ನೀವು ಒಂದು ಮೂರು ನಾಲ್ಕು ಜನರಿಗೆ ಫಾರ್ ಎಕ್ಸಾಂಪಲ್ ನೀವು ಮೂರು ಜನರಿಗೆ ರೆಫರ್ ಮಾಡಿದ್ರಂದರೆ ಐದುನೂರು ಐದು ಸಾವಿರದ ಐದುನೂರ ಒಂದು ಇಂಟು ಮೂರು ಮಾಡಿರಿ ಫ್ರೆಂಡ್ಸ್ ಅದು ಎಷ್ಟಾಗುತ್ತೆ ನೋಡಿ ಅಷ್ಟು ಅಮೌಂಟ್ ನಿಮಗೆ ಪರ್ ಫ್ರೆಂಡಿಂದ ಜಮ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೋನಸ್ ಹೇಗೆ ಜಮಾ ಆಗುತ್ತೆ ಎಂಬುದರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಟ್ಟೆ ಅಂತ ಹೇಳಿ ಅನ್ನಿಸ್ತೀನಿ ನಿಮಗೆ ಅಷ್ಟು ಅಕಸ್ಮಾತ್ ಡೌಟ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ಆದಂತಹ ಮತ್ತೆ ನಿಮಗೆ ತಿಳಿಸಿ ನಾಲೆಜಬಲ್ ಆಗ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಮತ್ತೊಮ್ಮೆ ಹೇಳ್ತೀನಿ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಐದುನೂರು ಸಬ್ಸ್ಕ್ರೈಬರನ್ನು ದಾಟೋಣ ನಿಮ್ಮ ಸಪೋರ್ಟ್ ನಮಗೆ ಅಗತ್ಯವಾಗಿದೆ जय कर्नाटक माता